ನಮಸ್ಕಾರ ಒನ್ ಇಂಡಿಯಾ ಕನ್ನಡಕ್ಕೆ ಸ್ವಾಗತ। ಇವತ್ತು ದೇಶಾದ್ಯಂತ ಟ್ರೆಂಡಿಂಗ್ ನಲ್ಲಿ ಇರುವಂತ ಒಂದು ವಿಷಯದ ಬಗ್ಗೆ ನಾನು ನಿಮಗೆ ಹೇಳಿಕೊಟ್ಟಿದ್ದೀನಿ, ಅದು ಬಾಯ್ಕಾಟ್ ಲಾಲ್ ಸಿಂಗ್ ಚಡ್ಡಾ। ಸೋ ಮಿಸ್ಟರ್ ಪರ್ಫೆಕ್ಷನಿಸ್ಟ್ ಆಮೀರ್ ಖಾನ್ ನಟಿಸಿರುವಂತ ಸಿನಿಮಾ ರಿಲೀಸ್ ಆಗೋದಕ್ಕೆ ಕಾಯ್ತಾ ಇದೆ। 11ನೇ ತಾರೀಕು ರಿಲೀಸ್ ಆಗಬೇಕು। ಆದರೆ ಈ ಸಿನಿಮಾದ ಬಗ್ಗೆ ಸ್ವತಃ मिस्टर पर्फेक्षनिस्ट आमिर खान के कॉन्फिडेंस इल्ल, याकेंद्रे देशाद्यंत ट्विटर ट्रेंडिंग नल्लिरुवंतद्दु बायकाट लाल सिंग चड्डा। सो आमिर खान केलवु वर्षगळ हिंदे माड्कोंडंता ओंदु तप्पु 10 वर्षगळ नंतर कूड आतनन्न काडुत्ते। अदेनु अंद्रे 2015 रल्लि अवरु ओंदु स्टेटमेंट कोड्तारे रामनाथ गोयंका एनु अवार्ड फंक्षन नल्लि ननगे ई देशदल्लि इरोदक्के भय आग्ता इदे। सो नन्न हेंडति ई देशवन्न बिट्टु ಬೇರೆ ದೇಶಕ್ಕೆ ಹೋಗೋಣ ಅಂತ ಹೇಳ್ತಾ ಇದ್ದಾಳೆ ಕಿರಣ್ ರಾವ್। ಸ್ವತಃ ಕಿರಣ್ ರಾವ್ ಕೂಡ ಈಗ ಡೈವರ್ಸ್ ಕೊಟ್ಟು ಆಮಿರ್ ಖಾನ್ ಜೊತೆ ಇಲ್ಲ, ಆದರೆ ಅವರು ಹೇಳಿದಂತ ಸ್ಟೇಟ್ಮೆಂಟ್, ತಮ್ಮ ಆವತ್ತಿನ ಹೆಂಡತಿಯನ್ನು ಸೇರಿಸ್ಕೊಂಡು ಹೇಳಿದಂತ ಸ್ಟೇಟ್ಮೆಂಟ್ ಇವತ್ತು ಅವರ ಸಿನಿಮಾಗೆ ಮುಳುವಾಗಿದೆ। ಬ್ಯಾಕ್ ಟು ಬ್ಯಾಕ್ ಆಮಿರ್ ಖಾನ್ ಅವರ ಸಿನಿಮಾಗಳು ಸೋಲ್ತಾ ಇದೆ। ಇದು ಮತ್ತೊಂದು ಸೋಲಾಗ್ಬಿಡುತ್ತೆ ಅನ್ನೋದು, ಯಾಕೆಂದರೆ ಆಮಿರ್ ಖಾನ್ಗೆ ಇರುವಂಥ ಹೆಸರೇ ಮಿಸ್ಟರ್ ಪರ್ಫೆಕ್ಷನಿಸ್ಟ್। ಇಲ್ಲಿಯವರೆಗೂ ಭಾರತೀಯ ಚಿತ್ರರಂಗದಲ್ಲೇ ಅತ್ಯಂತ ಹೆಚ್ಚು ಕಲೆಕ್ಷನ್ ಮಾಡಿರುವಂಥ ಸಿನಿಮಾ ಯಾವುದು ಅಂದರೆ ಅದು ಆಮಿರ್ ಖಾನ್ ಅವರದೇ ದಂಗಲ್। सो ಅಷ್ಟು 2000 ಕೋಟಿಯನ್ನು ಮೀರಿ ಗಳಿಕೆ ಮಾಡಿದಂತ ಸಿನಿಮಾ, ಒಬ್ಬ ಅದ್ಭುತ ನಟ ಅನುಮಾನವೇ ಇಲ್ಲ, ಒಬ್ಬ ವರ್ಸಟೈಲ್ ಆಕ್ಟರ್। ಎಂತೆಂತ ಕ್ಯಾರೆಕ್ಟರ್ಗಳನ್ನು ಮಾಡಿದ್ದಾರೆ, ಲಗಾನ್ ನಾವು ನೋಡಿದ್ವಿ, ತಕ್ಸ್ ಆಫ್ ಹಿಂದೂಸ್ತಾನ್ ಜೊತೆಗೆ ವೆರೈಟಿ ಆಫ್ ಕ್ಯಾರೆಕ್ಟರ್ಸ್ ಅನ್ನು ಮಾಡಿ ಎಲ್ಲದರಲ್ಲೂ ಕೂಡ ಮೆಚ್ಚುಗೆ ಗಳಿಸಿಕೊಂಡಿರುವಂತ ನಟ ಆಮಿರ್ ಖಾನ್, ಜೊತೆಗೆ ಪಾತ್ರಕ್ಕೆ ಹೇಗೆ ಬೇಕಾದರೂ ಒಗ್ಗಿಕೊಳ್ಳುವಂತ ನಟ। ಅಂದರೆ 20-30 ಕೆಜಿಯನ್ನು ಹಿಗ್ಗಿಸಿಕೊಂಡು ಬೇಕಾದ್ರೆ 20-30 ಕೆಜಿಯನ್ನು ಇಳಿಸಿಕೊಳ್ಳಬಲ್ಲಂತಹ ಫ್ಲೆಕ್ಸಿಬಿಲಿಟಿ ಇರುವಂತ ನಟ। ತಮ್ಮ ಚಿತ್ರಗಳ ಮೂಲಕ ಎಂತೆಂಥ ಸಿನಿಮಾಗಳು, ತಾರೆ ಜಮೀನ್ ಪರ್ ಸಿನಿಮಾ ನಾವು ನೋಡಿದ್ವಿ, ಆ ಸಿನಿಮಾ ಅಂತೂ ಮರೆಯೋಕ್ಕೆ ಸಾಧ್ಯನೇ ಇಲ್ಲ। ಸೊ ಅಂಥ ನಟ 2015ರಲ್ಲಿ ಕೊಟ್ಟಂಥ ಒಂದು ಸ್ಟೇಟ್ಮೆಂಟ್, ಪದೇ ಪದೇ ಅವರ ಸಿನಿಮಾ ಬಂದಾಗೆಲ್ಲ ಅವ್ರ ಸಿನಿಮಾನ ಬಾಯ್ಕಾಟ್ ಮಾಡಿ ಅನ್ನುವಂಥ ಅಭಿಯಾನ ಶುರುವಾಗುತ್ತೆ। ಇದು ದೇಶಾದ್ಯಂತ ಅವರು ಮಾಡಿದ ತಪ್ಪೇನೆಂದರೆ, ಸರ್ಕಾರ ನಾವು ವಿರೋಧಿಸ್ತಿದ್ರೆ ಜನ ಸಹಿಸ್ಕೋತಾ ಇದ್ರೇನೋ, ಆದರೆ ಅವ್ರು ವಿರೋಧಿಸಿದ್ದು ದೇಶವನ್ನು। ಸೊ ಈಗ ಇಡೀ ದೇಶದ ಜನ ಯಾವ ರೀತಿ ತಮಾಷೆ ಮಾಡ್ತಾ ಇದ್ದಾರೆ ಅಂದರೆ, PK ಸಿನಿಮಾದಲ್ಲಿ ನಾವೆಲ್ಲ ಆಮಿರ್ ಖಾನ್ ಅವ್ರ ನಟನೆಯನ್ನು ಸಾಕಷ್ಟು ಎಂಜಾಯ್ ಮಾಡಿದ್ದೀವಿ। ರಾಜ್ಕುಮಾರ್ ಹಿರಾನಿ ನಿರ್ದೇಶನ, ಸೊ ಅವರ ಕಾನ್ಸೆಪ್ಟ್, ಆ್ಯಕ್ಚುಲಿ ರಾಜ್ಕುಮಾರ್ ಹಿರಾನಿ ಬರೋದೇ ವಿಭಿನ್ನವಾದಂಥ ಕಾನ್ಸೆಪ್ಟ್ಗಳ ಮೂಲಕ। ಸೊ ಅವರು ಕಲ್ಲಿಗೆ ಹಾಲೆರೆಯೋದು ಅಥವಾ ಕಲ್ಲಿನ ಮುಂದೆ ದುಡ್ಡಿಟ್ಟು ಅದನ್ನು ದೇವ್ರಂತ ಪೂಜಿಸೋದನ್ನು ವಿಡಂಬನೆ ಮಾಡಿದರು। ಸೊ ದೇವರನ್ನು ಪ್ರಶ್ನಿಸಿದರು। ಸೊ ಇದೇ ಒಂದು ದೊಡ್ಡ ಚರ್ಚೆಯ ವಿಷಯ ಆಗಿತ್ತು। ಅಂದರೆ ದಂಬಾಚಾರದ ಪೂಜೆ ಅಥವಾ ದೇವರನ್ನು ಬ್ಲೈಂಡಾಗಿ ನಂಬುವಂಥದ್ದು, ಸೊ ಅದನ್ನು ಪ್ರಶ್ನೆ ಮಾಡಿದರು। ಸೊ ಅಲ್ಲಿ ದೇವರಿಗೆ ಒಂದು ಕಲ್ಲಿಗೆ ನೀವು ಅರ್ಧ ಲೀಟರ್ ಹಾಲು ಹಾಕೋದು, 20 ರೂಪಾಯಿ ಕಳಿಯೋ ಬದಲು, ಆ ವೇಸ್ಟ್ ಮಾಡೋ ಬದಲು ಅದನ್ನು ಒಂದು ಬಡ ಮಗುವಿಗೆ ಕೊಟ್ಟರೆ ಸೊ ಅದು ಅದರ ಹೊಟ್ಟೆ ತುಂಬಿಸುತ್ತೆ ಅಂತ ಹೇಳಿದರು। ಸೊ ಈಗೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ತಮಾಷೆ ಮಾಡ್ತಾ ಇದ್ದಾರೆ, ಆಮಿರ್ ಖಾನ್ ಅವ್ರ ಸಿನಿಮಾ ಬರ್ತಾ ಇದೆ, ಅವರ ಸಿನಿಮಾ ನೋಡ್ದೇನೆ ಆ 200 ರೂಪಾಯಿ ಟಿಕೆಟ್ನ 200 ರೂಪಾಯಿನ ನೀವು 20-20 ರೂಪಾಯಿ ಅರ್ಧ ಲೀಟ್ರ್ ಹಾಲು ಕೊಡೋ ಹಾಕ್ಕೊಟ್ರೆ ಬಹುಶಃ 10 ಮಕ್ಕಳು ಹೊಟ್ಟೆ ತುಂಬಿಸ್ದಾಗುತ್ತೆ ಅಂತ ಹೇಳಿ, 10-20 ಮಕ್ಕಳು ಹೊಟ್ಟೆ ತುಂಬಿಸ್ದಾಗುತ್ತೆ ಅಂತ ಅದನ್ನೇ ಒಂದು ವ್ಯಂಗ್ಯ ಮಾಡ್ತಾ ಇದ್ದಾರೆ, ತಮಾಷೆ ಮಾಡ್ತಾ ಇದ್ದಾರೆ। ಸೊ ಹಾಗಾಗಿ ಆಮಿರ್ ಖಾನ್ ನಿಜವಾಗ್ಲೂ ಸಂಕಷ್ಟದಲ್ಲಿದ್ದಾರೆ ಅಂತ ಹೇಳ್ಬೋದು। ಲಾಲ್ ಸಿಂಗ್ ಚಡ್ಡಾ ರಿಲೀಸಿಗೆ ಬಂದಿದೆ, ಸಾಕಷ್ಟು ವೆಯ್ಟ್ ಮಾಡಿತ್ತು ಆ್ಯಕ್ಚುಲಿ ಸಿನಿಮಾ। KGF ಬಂದಾಗ ಈ ಸಿನಿಮಾ ರಿಲೀಸ್ ಅಂತ ಆಗಿತ್ತು। ಸೊ KGF ನಡುವೆ ಸಿಕ್ಕಾಕೋಬಾರ್ದು ಅನ್ನೋ ಕಾರಣಕ್ಕೇನೋ ಸೊ ಅದರಿಂದ ಮುಂದಕ್ಕೆ ಬಂದರು, ಆ ಡೇಟನ್ನು ಮುಂದೆ ಹಾಕ್ಕೊಂಡ್ರು। ಸೇಮ್ ಡೇ KGF Chapter 2 ರಿಲೀಸ್ ಡೇಟನ್ನು ಲಾಲ್ ಸಿಂಗ್ ಚಡ್ಡಾ ಕೂಡ ರಿಲೀಸ್ ಆಗ್ತೀವಿ ಅಂತ ಹೇಳಿದರು, ಸೊ ಅದನ್ನು ಮುಂದೆ ಹಾಕ್ಕೊಂಡು ಬಂದರು। ಆದರೂ ಕೂಡ ಪಾಪಿ ಸಮುದ್ರಕ್ಕೆ ಹೋದರೂ ಮೊಳಕಾಲದ ನೀರು ಅಂತಂದಾಗ ಬಹುಶಃ ಆಮಿರ್ ಖಾನ್ ನಟನೆ ಏನಾದರೂ ಬಚಾವ್ ಮಾಡಬೇಕೇ ಹೊರತು ಈ ಸಿನಿಮಾವನ್ನು ಅಥವಾ ಆ ಸಿನಿಮಾದ ಅಷ್ಟು ಅದ್ಭುತವಾದ ಕಂಟೆಂಟ್ ಏನಾದರೂ ಇದ್ದರೆ ಬಚಾವ್ ಮಾಡಬೇಕು। ಒಂದು ಬಾಯ್ಕಾಟ್ ಅಭಿಯಾನ ಅಂತೂ ಶುರುವಾಗಿದೆ, ಗೊತ್ತಿಲ್ಲ ಎಷ್ಟರ ಮಟ್ಟಿಗೆ। ತಕ್ಸ್ ಆಫ್ ಹಿಂದೂಸ್ತಾನ್ ಸಿನಿಮಾ ಬಂದಾಗ ಕೂಡ ಇದು ಸ್ಟಾರ್ಟ್ ಆಗಿತ್ತು, ಆದರೆ ದೊಡ್ಡ ಮಟ್ಟಿಗೆ ಆಗಿರಲಿಲ್ಲ, ಸಿನಿಮಾನೇ ಅಂಥ ಸಕ್ಸಸ್ ಕಾಣಲಿಲ್ಲ। ಬಟ್ ಈಗ ಬಂದಿರುವಂಥದ್ದು ನಿಜವಾಗ್ಲೂ ತುಂಬ, ಅಂದರೆ ಟ್ರೆಂಡಿಂಗಲ್ಲಿ ನಂಬರ್ 1ನಲ್ಲಿ ಬರ್ತಾ ಇದೆ, ಅಂದರೆ ಜನರನ್ನ ಅಷ್ಟು ಅವೇರ್ನೆಸ್ ಮಾಡ್ತಾ ಇದ್ದಾರೆ ಆಮಿರ್ ಖಾನ್ ಸಿನಿಮಾನ ಬಾಯ್ಕಾಟ್ ಮಾಡಿ ಅಂತ ಹೇಳ್ಬಿಟ್ಟು। ಗೊತ್ತಿಲ್ಲ, ರಿಲೀಸ್ ಆಗ್ತಾ ಇದೆ ಸಿನಿಮಾ, ಪ್ರಮೋಷನ್ಸ್ ಕೂಡ ಅಷ್ಟೊಂದು ದೊಡ್ಡದಾಗಿ ಕಾಣಿಸ್ತಾ ಇಲ್ಲ, ಆದರೆ ಆಮಿರ್ ಖಾನ್ ಕೇಳ್ಕೊಂಡಿದ್ದಾರೆ ಕೈ ಮುಗಿದು ಸಿನಿಮಾನ ಬಾಯ್ಕಾಟ್ ಮಾಡಬೇಡಿ, ಆ್ಯಕ್ಚುಲಿ ತುಂಬ ಕಷ್ಟಪಟ್ಟು ಮಾಡಿರೋ ಸಿನಿಮಾ, 4-5 ವರ್ಷ ಡೆಡಿಕೇಶನ್ ಕೊಟ್ಟು ಮಾಡಿರುವಂಥ ಸಿನಿಮಾ ಲಾಲ್ ಸಿಂಗ್ ಚಡ್ಡಾ ಸಿನಿಮಾ। ಆ್ಯಕ್ಚುಲಿ ಚಿತ್ರ ಪ್ರೇಮಿಗಳು ಕಾಯ್ತಾ ಇರುವಂಥ ಸಿನಿಮಾ ಫಾರೆಸ್ಟ್ ಗಂಪ್ ಸಿನಿಮಾದ ರೀಮೇಕ್ 1994ಅಲ್ಲಿ ಬಂದಿತ್ತು। ಸೊ ಆ ಸಿನಿಮಾ ಎಷ್ಟರ ಮಟ್ಟಿಗೆ ಅದೊಂಥರ ಆಲ್ ಟೈಮ್ ಸೂಪರ್ ಹಿಟ್ ಸಿನಿಮಾ। ಸೊ ಆ ಸಿನಿಮಾವನ್ನು ಆಮಿರ್ ಖಾನ್ ಮಾಡ್ತಾರೆ ಅಂತಂದರೆ ಅದರ ಎಕ್ಸ್ಪೆಕ್ಟೇಷನ್ ಇನ್ನೊಂದು ಲೆವೆಲ್ಗಿರುತ್ತೆ। ಸೊ ಹಾಗಾಗಿ ಈ ಸಿನಿಮಾ ಮೂಡಿಸಿರೋವಂಥ ನಿರೀಕ್ಷೆ ಬಹಳ, ಟ್ರೈಲರ್ ನೋಡಿದಾಗ ಕೂಡ ಎಲ್ಲರೂ ಆ ಟ್ರೈಲರ್ನ ಸಿಕ್ಕಾಪಟ್ಟೆ ಇಷ್ಟಪಟ್ಟಿದ್ದಾರೆ। ಆದರೆ ಒಂದು ಕಾರಣ ಆಮಿರ್ ಖಾನ್ ಅವ್ರು ಕೊಟ್ಟಂಥ ಹೇಳಿಕೆ, ಇವತ್ತು ಕೂಡ ಅವರನ್ನು ಕಾಡ್ತಾ ಇದೆ. ಗೊತ್ತಿಲ್ಲ ಫಾರೆಸ್ಟ್ ಗಂಪ್ ಸಿನಿಮಾ ನೋಡಿದಂತವರು ಅದರ ಹಿಂದಿ ವರ್ಷನ್ ಅದು ಕೂಡ ಅಮೀರ್ ಖಾನ್ ಆಕ್ಟ್ ಮಾಡಿರೋದನ್ನ ನೋಡೋದಕ್ಕೆ ಬಹುಶಃ ಥಿಯೇಟರ್ಗೆ ಬರ್ತಾರೆ. ಆದರೆ ಅಮೀರ್ ಖಾನ್ ಕೊಟ್ಟಂತ ಒಂದು ಸ್ಟೇಟ್ಮೆಂಟ್ ಸಿನಿಮಾಗೆ ದೊಡ್ಡ ಮಟ್ಟಿಗೆ ಡ್ಯಾಮೇಜ್ ಮಾಡೋದ್ರಲ್ಲಂತೂ ಅನುಮಾನ ಇಲ್ಲ. ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಅಮೀರ್ ಖಾನ್ ಅವರ ಸಿನಿಮಾಗೆ ಜನ ಯಾವ ರೀತಿ ರೆಸ್ಪಾನ್ಸ್ ಮಾಡ್ತಾರೆ, ಸಿನಿಮಾ ಗೆಲ್ಲುತ್ತೋ ಸೋಲುತ್ತೋ ಹೇಗಿದೆ ಅನ್ನುವ ಎಲ್ಲ ಅಪ್ಡೇಟ್ಸನ್ನು ನಾವು ನಿಮಗೆ ಕೊಡ್ತಾ ಇರ್ತೀವಿ. ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ.